ಕೊಡಲಾಗಿದೆ. ಬಹಳ ಮುಖ್ಯವಾಗಿ ಕೆಎಂಎಫ್ ಮೂಲಕ 69 ಲಕ್ಷ ಲೀಟರ್ ಹಾಲು ಖರೀದಿ ಆಗ್ತಾ ಇದ್ದು 42 ಲಕ್ಷ ಲೀಟರ್ ಹಾಲು ಮಾರಾಟ ಆಗ್ತಾ ಇದೆ. ಇನ್ನು 7 ಲಕ್ಷ ಲೀಟರ್ ಹಾಲು ಉಳಿತಾಯ ಆಗ್ತಾ ಇದೆ. ಇದನ್ನ ಲಾಕ್ಡೌನ್ ಮುಗಿಯುವವರೆಗೆ ಸರ್ಕಾರನೇ ಖರೀದಿ ಮಾಡಿ ಅದನ್ನ ಬಡಬಗರಿರುವಂತಹ ಕಾಲೋನಿಗಳಲ್ಲಿ, ಸ್ಲಮ್ಗಳಲ್ಲಿ ಅದನ್ನ ವಿತರಣೆ ಮಾಡಬೇಕು. 1/2 ಲೀಟರ್, 1 ಲೀಟರ್ ಈ ರೀತಿ ಸೂಚನೆ ಕೊಟ್ಟಿದೆ. ನಾಳೆಯಿಂದ ಹಾಲನ್ನ ಸಂಪೂರ್ಣ ಬಡವರಿಗೆ ಹಂಚುವಂತ ಕೆಲಸವನ್ನು ಮಾಡ್ತೇವೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚುವರಿ ಹಾಲಿದೆ ಆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟು ಅಲ್ಲೇನೆ ಆಯಾ ಜಿಲ್ಲೆಗಳನ್ನೇ ಆ ಹಾಲನ್ನ ಸ್ಲಮ್ಗಳಲ್ಲಿ ಬಡವರಿಗೆ ವಿತರಣೆ ಮಾಡಬೇಕು ಅಂತ ಸಹ ಸೂಚನೆಯನ್ನು ಕೊಡಲಾಗಿದೆ. ಹೀಗೆ ಬೆಳಗ್ಗೆಯಿಂದ ರೈತ ಏನು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದ, ಹಾಲನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಒಂದ್ ಹತ್ರ ಚಾರ್ಜಸ್ ತಗೊಳ್ಳಲ್ಲ. ಅಪ್ ಟು ಫೋರ್ಟೀನ್ ಫ್ರೀಯಾಗಿ ಬಡವರಿಗೆ ಹಾಲನ್ನ ವಿತರಣೆ ಮಾಡುವಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಟುಡೇ a meeting was held with ministers and officers regarding the problems of farmers due to lockdown across the country in the wake of COVID-19, and some important decisions were taken by the government to help the farmers. Certain vegetables and fruits such as tomato, watermelon, muskmelon, grapes, etc. were being exported to other state, but due to lockdown there was a drop in demand. I have given clear directions to the police to ensure the uninterrupted movement of essential goods. We are also finding alternative ways such as processing of tomato, grape, etc. wherever possible. Vegetables are sold through OFCOMs wherever possible in their outlets, as well as through for the convenience of farmers as well as consumers. We are in touch with railway officials regarding exporting of perishable goods to other states. Government has decided to purchase excess milk from KMF and distribute in slum areas through urban local authorities. Government will ensure that the supply chain for perishable and essential goods is intact and support the farmers. Excess 7 lakh liters of milk will be made half liter packets and freely distributed to 14 lakh people living in slums. So ee ella charchegalanna maadi ee teermanagalanna maadideve. Adhikarigalu soochane kottide. ನಿನ್ನೆವರೆಗೂ ಇದ್ದಂಥ ಪರಿಸ್ಥಿತಿ ಬೇರೆ, ಇವತ್ತಿಂದ ಪರಿಸ್ಥಿತಿ ಬೇರೆ. ಯಾವುದೇ ಅಡಚಣೆಗಳನ್ನು ಮಾಡದೇನೆ ಫ್ರೀಯಾಗಿ ಜನ ಗುಂಪು ಗುಂಪಾಗಿ ಹೋಗದೇನೆ ಮನೆಯಿಂದ ಒಬ್ಬೊಬ್ಬರೇ ಹೋಗಿ ತಮಗೆ ಬೇಕಾದಂಥ ಸಾಮಗ್ರಿಗಳನ್ನು ಬೆಳಗ್ಗೆಯಿಂದ ಸಾಯಂಕಾಲದವರು ಖರೀದಿ ಮಾಡೋಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಅದರಿಂದ ಮೇಲ್ಬಿದ್ದು ಗುಂಪು ಕಟ್ಕೊಂಡು ಹೋಗಿ ಈ ಕೊರೋನಾಗೆ ಅವಕಾಶವನ್ನು ಮಾಡಿಕೊಡಬಾರ್ದು. ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಿಂಬೆಹಣ್ಣಿನ ಸಮಸ್ಯೆ ಇದೆ ಅಂತ ಹೇಳಿದ್ರು. ಅದನ್ನು ಮುಂಬೈ ಪೂನಾಗೆ ಹೋಗುತ್ತೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಿಂಬೆಹಣ್ಣು ಉಪಯೋಗ ಮಾಡ್ತಾರೆ. ಆದ್ದರಿಂದ ನಿಂಬೆ ಬೆಳೆಗಾರರು ಯಾವುದೇ ಕಾರಣಕ್ಕೆ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಹೀಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ಇವತ್ತು ತಗೊಂಡು ಜನರಿಗೆ ತಮ್ಮ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದಯಮಾಡಿ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಸೂಕ್ತವಾದಂಥ ಒಂದು ಪ್ರಚಾರವನ್ನು ಕೊಟ್ಟು ಸಾಮಾನ್ಯ ಜನರು ಯಾವುದೇ ರೀತಿಯ ಸಂಕಷ್ಟವನ್ನು ಎದುರಿಸುವ ಅಗತ್ಯ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ.
ಓಕೆ, 7 ಲಕ್ಷ ಲೀಟರ್ ಹಾಲು ಉಳಿಯುತ್ತೆ, ಅದನ್ನ ಸರ್ಕಾರ ಕೆಎಂಎಫ್ ನಿಂದ ಕೊಂಡ್ಕೊಂಡು ಅದನ್ನ ಬಡವರಿಗೆ ಉಚಿತವಾಗಿ ವಿತರಣೆ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದೆ. ಎಲ್ಲಾ ಜಿಲ್ಲೆಗಳು ಸ್ಲಂಗಳಲ್ಲಿ ನಾಳೆಯಿಂದ ಉಚಿತ ಹಾಲು ವಿತರಣೆ ಆಗುತ್ತೆ. ಇದು ಏಪ್ರಿಲ್ 14 ರವರೆಗೂ ಕೂಡ ವಿಸ್ತರಣೆ ಆಗಲಿದೆ ಅಂತ ಇದೀಗ ಸಿಎಂ ಹೇಳಿದ್ದಾರೆ. ದಿನವಿಡೀ ತೆರೆಯದಿರಲು ಹಾಪ್ಕಾಮ್ಸ್ ಅನ್ನ ಇಡೀ ದಿನ ಓಪನ್ ಇಡೋದಕ್ಕೆ ಹೇಳಿದ್ದಾರೆ. ಇನ್ನು ರೇಷ್ಮೆ ಮಾರುಕಟ್ಟೆಗಳನ್ನು ಕೂಡ ಸರ್ಕಾರ ತೆರೆಯಲು ಸೂಚನೆಯನ್ನ ನೀಡಿದೆ. ರೇಷ್ಮೆ ಮಾರುಕಟ್ಟೆ ಸಮಸ್ಯೆ ಬಗ್ಗೆ ವರದಿ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ತುಂಬಾ ಸಮಸ್ಯೆ ಆಗ್ತಾ ಇದೆ, ಅದರ ಬೆಲೆ ಕುಂತಾ ಇದೆ ಅಂತ. ಸೊ ಅದೀಗ ಫಲಪ್ರದವಾಗಿದೆ ಅಂತ ಹೇಳಿ ಅನ್ಕೋಬಹುದು. ಯಾಕಂದ್ರೆ ರೇಷ್ಮೆ ಮಾರುಕಟ್ಟೆಯನ್ನ ಓಪನ್ ಇಡಲು ಇದೀಗ ಸರ್ಕಾರದಿಂದ ನಿರ್ಧರಿಸಲಾಗಿದೆ. ಇನ್ನು ಏಪ್ರಿಲ್ 14 ರವರೆಗೂ ಬಡವರಿಗೆ ಎಲ್ಲಾ ಜಿಲ್ಲೆಗಳಲ್ಲೂ ಹಾಲು ವಿತರಣೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಸಿಎಂ BSY ಹೇಳಿದ್ದಾರೆ. ಕೆಎಂಎಫ್ ನಿಂದ 7 ಲಕ್ಷ ಲೀಟರ್ ಹಾಲು ಉಳಿಯುತ್ತೆ, ಆ ಹಾಲನ್ನ ಸರ್ಕಾರವೇ ಕೊಂಡ್ಕೊಳ್ಳುತ್ತೆ, ಬಡವರಿಗೆ ಉಚಿತವಾಗಿ ಹಾಲನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಡಿಸ್ಟ್ರಿಬ್ಯೂಟ್ ಮಾಡೋಕೆ ವ್ಯವಸ್ಥೆಯನ್ನ ಮಾಡಬೇಕು. ಅಕಸ್ಮಾತ್ ಲಾಸ್ ಆದರೆ ಆ ಲಾಸನ್ನು ಸರ್ಕಾರ ತುಂಬಿಕೊಡುತ್ತೆ. ಸೊ ಈ ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸಹ ನಾನು ಕೊಡ್ತಾ ಇದ್ದೇನೆ, ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಈ ಕಡೆ ವಿಶೇಷವಾದ ಗಮನ ಕೊಡಬೇಕು. ಈಗ ಯಾಕೆ ತೀರ್ಕೊಂಡಿದ್ದೇನೆ, 5 ಲಕ್ಷ ರೂಪಾಯಿ ತಕ್ಷಣ ಪರಿಹಾರ ಕೊಡುತ್ತೆ. ನೋಡೋಣ, ಇದಕ್ಕೆ ಕಾರಣ ಇಷ್ಟೇ, ಯಾವುದೇ ಸಾಗಾಣಿಕೆಗೆ ಅಡ್ಡಿ ಆತಂಕಗಳಿಲ್ಲ, ಫ್ರೀನಲ್ಲಿ ಫ್ರೀಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಅಂತಾದರೆ ಸಹಜವಾಗಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಸಹಜವಾಗಿ ಹೆಚ್ಚುವರಿ ಮಾರಾಟ ಮಾಡೋದು ತಪ್ಪುತ್ತೆ. ಈಗಾಗಲೇ ಯಾರ್ಯಾರು ಈ ಥರ ಹೆಚ್ಚುವರಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಕೇಸ್ಗಳು ಹಾಕೋದನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ನಿಮ್ಮ ಮೂಲಕ ಸೂಚನೆ ಕೊಡ್ತೇನೆ, ಈ ಸಂದರ್ಭನ ದುರುಪಯೋಗ ಮಾಡಿಕೊಂಡು ಹೆಚ್ಚು ಬೆಲೆಗೆ ಮಾರಾಟ ಮಾಡುವಂಥದ್ದು ಕಂಡ್ರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ. ಈ ಸಂದರ್ಭವನ್ನು ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ವ್ಯಾಪಾರಸ್ಥರು ಮಾಡಬಾರ್ದು. ಸಾಮಾನ್ಯ ಜನರು ಕಿರುಕುಳ ಕೊಡಕೂಡ್ದು ಸೂಚನೆಯನ್ನು ಕೊಟ್ಟಿದ್ದೇವೆ, ಅದಕ್ಕೆ ಅಧಿಕಾರಿಗಳು ಸೂಕ್ತವಾದಂಥ ಗಮನವನ್ನು ಕೊಡ್ತಾ ಇದ್ದಾರೆ. ಅದೆಲ್ಲ ಆಗಿದೆ, ಹುಡುಕ್ತಾ ಇದ್ದೇವೆ. ನಾನು ವಿನಂತಿ ಮಾಡ್ತೇನೆ, ಯಾರು ಡೆಲ್ಲಿನಲ್ಲಿ ಹೋಗಿದ್ರಿ, ನೀವೇನೆ ವಾಲಂಟಿಯರ್ ಆಗಿ ಬಂದ್ರೆ ನಮಗೆ ನಿಮ್ಮನ್ನು ಹುಡುಕೋದು ತಪ್ಪುತ್ತೆ, ಮತ್ತೆ ನಿಮಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಕ್ಕೆ ಬರುತ್ತೆ. ಅದಕ್ಕೋಸ್ಕರ ದಯಮಾಡಿ ತಾವೇ ಮುಂದೆ ಬಂದು ಟ್ರೀಟ್ಮೆಂಟ್ಗೆ ತಗೊಳ್ಳೋದಕ್ಕೆ ಸಿದ್ಧರಾಗಬೇಕು ಅನ್ನೋ ವಿನಂತಿಯನ್ನು ಮಾಡ್ತೇನೆ ಈ ಸಂದರ್ಭ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದುವರೆಗೂ ಕೊರೋನಾದಿಂದ ಸಾವನ್ನಪ್ಪಿದವರಿಗೆ 5 ಲಕ್ಷ ಪರಿಹಾರವನ್ನ ಘೋಷಿಸಿದೆ ಸರ್ಕಾರ. ಜೊತೆಗೆ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಕೂಡ ಇದೀಗ ಅಭಯವನ್ನ ನೀಡಿರುವಂತದ್ದು. ಜೊತೆಗೆ ರೈತರು ಏನಾದರೂ ಸರಕನ್ನ ಸಾಗಣೆ ಮಾಡುವಂತ ವೇಳೆ ಯಾರಾದರೂ ಅವರಿಗೆ ತಡೆದ್ರೆ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸರ್ಕಾರ ನಿರ್ಧರಿಸಿದೆ. ಜೊತೆಗೆ ರೈತರಿಂದ ಈ ಮೀಡಿಯೇಟರ್ಸ್ ಕಡಿಮೆ ಬೆಲೆಗೆ ಕೊಂಡ್ಕೊಂಬಂದು ಸಿಟಿ ಏರಿಯಾಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಅಂತವರ ವಿರುದ್ಧ ಜಾಸ್ತಿ ಬೆಲೆಗೆ ಯಾರು ಮಾರಾಟ ಮಾಡ್ತಿದ್ದಾರೆ, ಯಾರು ಇದನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ, ಅಂತವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ ಅಂತ ಇದೀಗ ಸಿಎಂ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಜೊತೆಗೆ 7 ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಲಂಗಳಲ್ಲಿ ಉಚಿತವಾಗಿ ಸರ್ಕಾರ ಕೊಡುತ್ತೆ, ಏಪ್ರಿಲ್ 14 ರವರೆಗೂ ಕೂಡ ಈ ಸೌಲಭ್ಯ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹಾಪ್ಕಾಮ್ಸ್ 24 ಗಂಟೆ ಕೂಡ ಓಪನ್ ಆಗಿರುತ್ತೆ. ಸೊ ಭಯ ಪಡುವಂತ ಅಗತ್ಯ ಇಲ್ಲ, ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮನೆಯಿಂದ ಒಬ್ಬರೇ ಹೋಗಿ ಕೊಂಡ್ಕೊಂಡ್ಬನ್ನಿ ಅಂತ ಹೇಳ್ತಾ ಇದ್ದಾರೆ.